ನಿಪಾಣಿಯ ಗಡಿಯಲ್ಲಿ ದಾಖಲೆ ಇಲ್ಲದ ಹಣವನ್ನ ಸಾಗಿಸಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಪಾಣಿಯ ಗಡಿಯಲ್ಲಿ ದಾಖಲೆ ಇಲ್ಲದೆ ಹಣ ಸಾಗಾಟ ಮಾಡಲಾಗ್ತಾ ಇದೆ. 14 ಲಕ್ಷ ರೂಪಾಯಿಯನ್ನ ಚೆಕ್ಪೋಸ್ಟ್ ಸಿಬ್ಬಂದಿ ಸದ್ಯ ಸೀಜ್ ಮಾಡಿದ್ದಾರೆ. ಬೆಳಗಾವಿಯ ನಿಪಾಣಿ ತಾಲೂಕಿನ ಕೂಗನೊಳ್ಳಿ ಚೆಕ್ಪೋಸ್ಟ್ ಬಳಿ 14 ಲಕ್ಷ ಹಣವನ್ನ ಸದ್ಯ ಸೀಜ್ ಮಾಡಲಾಗಿದೆ. ಮಹಾರಾಷ್ಟ್ರದಿಂದ ಬೆಂಗಳೂರು ಕಡೆಗೆ ಖಾಸಗಿ ಬಸ್ಸೊಂದು ಹೊರಟಿತ್ತು. ಆ ಬಸ್ನಲ್ಲಿ ಅಂದಾಜು 14 ಲಕ್ಷ ರೂಪಾಯಿ ಇತ್ತು. ಸದ್ಯ ಆರೋಪಿಯನ್ನ ಬಂಧಿಸಿ ಪ್ರಕರಣವನ್ನ ಪೊಲೀಸ್ನವರು ದಾಖಲಿಸಿಕೊಂಡಿದ್ದಾರೆ. ನೋಡಿ, ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಲೋಕಸಭಾ ಚುನಾವಣೆಯ ದಿನಾಂಕ ಈಗಾಗಲೇ ಪ್ರಕಟಗೊಂಡಿದೆ. ಈ ಸಂದರ್ಭದಲ್ಲಿ ಅಕ್ರಮವಾಗಿ ಹಣ ಸಾಗಾಟ ಮಾಡುವಂತಿಲ್ಲ. ಒಂದು ಪಕ್ಷ ನೀವು ಬಸ್ಸಿನಲ್ಲೋ ಅಥವಾ ನಿಮ್ಮದೇ ಖಾಸಗಿ ವಾಹನದಲ್ಲಿ ಹಣವನ್ನು, ಬೆಲೆ ಬಾಳುವ ವಸ್ತುವನ್ನು ಸಾಗಿಸುವ ಪ್ರಕ್ರಿಯೆ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ಸೂಕ್ತ ದಾಖಲೆ ಇಲ್ಲ ಅನ್ನೋದೇ ಆದರೆ, ಅದು ಯಾರಾಗಿದ್ರೂ ಸರಿ, ಪೊಲೀಸ್ ಸಿಬ್ಬಂದಿ ಅಥವಾ ಚುನಾವಣಾ ಸಿಬ್ಬಂದಿ ಖಂಡಿತವಾಗ್ಲೂ ಸೀಜ್ ಮಾಡಿ ಬಿಡ್ತಾರೆ. ಅಂತಹದ್ದೇ ಒಂದು ಪ್ರಕರಣ. ಮಹಾರಾಷ್ಟ್ರದಿಂದ ಬೆಂಗಳೂರು ಕಡೆಗೆ ಒಂದು ಬಸ್ ಹೊರಟಿರುತ್ತೆ. ಆ ಬಸ್ನಲ್ಲಿ ಅಂದಾಜು 14 ಲಕ್ಷ ರೂಪಾಯಿಯನ್ನು ಇಟ್ಟುಕೊಂಡಿದ್ರು. ಸದ್ಯ ಆ ಹಣವನ್ನು ಸೀಜ್ ಮಾಡಲಾಗಿದೆ. ಸದ್ಯ ಆರೋಪಿಯನ್ನು ಬಂಧಿಸಲಾಗಿದೆ ಮತ್ತು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ನವರು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ ನೇಸರ್ಗಿ ನೀಡ್ತಾರೆ. ಶಿವರಾಜ, ನೀತಿ ಸಂಹಿತೆ ಜಾರಿಯಲ್ಲಿದೆ, ಈ ಸಂದರ್ಭದಲ್ಲಿ ಹಣವನ್ನು ಸಾಗಿಸೋದೇ ಆದರೆ, ಬೆಲೆ ಬಾಳುವ ವಸ್ತುವನ್ನು ಸಾಗಿಸೋದೇ ಆದರೆ ಸೂಕ್ತ ದಾಖಲೆ ಇಲ್ಲ ಅಂದರೆ ಡೆಫಿನೆಟ್ಲಿ ಸೀಜ್ ಆಗುತ್ತೆ. ಸದ್ಯ 14 ಲಕ್ಷ ಸೀಜ್ ಮಾಡಿದಾರಲ್ಲ, ಅದು ಯಾರಿಗೆ ಸಂಬಂಧಪಟ್ಟಿದ್ದು, ಯಾವುದಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ, ಸದ್ಯ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಏನು ಮಾಹಿತಿ ಸಿಗ್ತಾ ಇದೆ? ಏನು, ದೇಶಾದ್ಯಂತ ಮಾರ್ಚ್ 16ರಂದು ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸದ್ಯ ಈಗ ಪೊಲೀಸರು ಕೂಡ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ 36 ಕಡೆ ಈಗಾಗಲೇ ಚೆಕ್ ಪೋಸ್ಟ್ ಗಳನ್ನು ನಿರ್ಮಿಸಿ ಎಲ್ಲಾ ವಾಹನಗಳನ್ನು ತಪಾಸಣೆ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಏನು, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಏನು ಚೆಕ್ ಪೋಸ್ಟ್ ನಿರ್ಮಾಣಿಸಲಾಯಿತು. ಒಂದು ಖಾಸಗಿ ಬಸ್ನಲ್ಲಿ ಮಹಾರಾಷ್ಟ್ರದಿಂದ ಬೆಂಗಳೂರು ಕಡೆ ಹೊರಟಿದ್ದ ಬಸ್ನಲ್ಲಿ ಸರಿಸುಮಾರು 14 ಲಕ್ಷ ರೂಪಾಯಿ ಕೂಡ ಬಂತಿದ್ದು, ಇದನ್ನು ಪೊಲೀಸರು ಪರಿಶೀಲನೆ ನಡೆಸಿದಾಗ ಒಂದು ಇದರಲ್ಲಿ ಬ್ಯಾಗಿನಲ್ಲಿ ಇರೋದನ್ನು ಕಂಡು ಪೊಲೀಸರು ಸದ್ಯ ಈಗ ಚಿಕ್ಕೋಡಿ ನಿಪ್ಪಾಣಿ ಪೊಲೀಸರಿಗೆ ಕೂಡ ತಿಳಿಸಿದ್ದಾರೆ. ನಂತರ ನಿಪ್ಪಾಣಿ ಈಗ ಏನು ಚೆಕ್ ಪೋಸ್ಟ್ ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿ ದಾಖಲೆ ಇಲ್ಲದೆ ಸಾಗಾಟ ಮಾಡುತ್ತಿರುವ ಹಣವನ್ನು ಸದ್ಯ ಈಗ ಸೀಜ್ ಮಾಡಿಕೊಂಡಿದ್ದಾರೆ ಮತ್ತು ಆದಾಯ ತೆರಿಗೆ ಇಲಾಖೆಗೆ ಕೂಡ ದೂರು ಸಲ್ಲಿಸಿದ್ದಾರೆ. ಈ ಕುರಿತು ನಿಪ್ಪಾಣಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೇವಶ್ರೀಲಿ ರೈಟ್, ಥ್ಯಾಂಕ್ ಯು ಮಾಹಿತಿಗಾಗಿ ಶಿವರಾಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.